राहुल गांधी बोल रहा है वो सच है और नरेंद्र मोदी प्रधानमंत्री नहीं बन रहा है, खत्म कहानी। जैसे अंग्रेजी में बोलते हैं गुड बाय थैंक यू। 2024 4 जून नरेंद्र मोदी हिंदुस्तान के प्रधानमंत्री नहीं रहेंगे, आप लिख के ले लो। ನಮಸ್ಕಾರ, ನಾನು ಸಪ್ನಾ. ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಪ್ರಧಾನಿ ಆಗೋದಿಲ್ಲ ಅಂತ ರಾಹುಲ್ ಗಾಂಧಿಯವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಅವರ ಈ ಪುನರಾವರ್ತಿತ ಪ್ರತಿಪಾದನೆಯು ಮೋದಿ ಅಜೇಯತೆಯ ಚುನಾವಣಾ ನಿರೂಪಣೆಗೆ ಸವಾಲು ಹಾಕುವ ಪ್ರಜ್ಞಾಪೂರ್ವಕ ಪ್ರಯತ್ನದಂತೆಯೂ ಕಾಣ್ತಾ ಇದೆ. ಆದರೆ ಕಾಂಗ್ರೆಸ್ನ ಒಳ ಲೆಕ್ಕಾಚಾರಗಳು ಬಿಜೆಪಿಗೆ ಭಾರೀ ಹಿನ್ನಡೆ ಆಗಲಿದೆ. NDA ಸಂಸತ್ನಲ್ಲಿ ಬಹುಮತದ 272 ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕಾಂಗ್ರೆಸ್ಗೆ ಸ್ಪಷ್ಟ ಆಗಿದೆ. ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಗಣನೀಯ ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಕಳೆದುಕೊಳ್ಳಲಿದೆ ಅಂತ ಕಾಂಗ್ರೆಸ್ ತಂತ್ರಜ್ಞರು ನಂಬಿದ್ದಾರೆ. ಆದರೆ ಅದರ ಲಾಭ ಏನಾಗಲಿದೆ ಎಂಬುದರ ನಿರೀಕ್ಷೆಯಲ್ಲಿ ಪಕ್ಷ ಇದೆ. ಮಹಾರಾಷ್ಟ್ರ, ಬಿಹಾರ್, ಉತ್ತರ ಪ್ರದೇಶ, ಕರ್ನಾಟಕ, ರಾಜಸ್ಥಾನ್ ಹಾಗೂ ಹರಿಯಾಣದಲ್ಲಿಯೂ ಕೂಡ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಭೀಕರವಾಗಿ ಸೋಲ್ತವೆ. ಈ ರಾಜ್ಯಗಳಲ್ಲಿ 2019 ಗೆದ್ದಿದ್ದ ಸ್ಥಾನಗಳ ಪೈಕಿ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಕಳೆದುಕೊಳ್ಳೋ ನಿರೀಕ್ಷೆ ಇದೆ. ಜೊತೆಗೆ ದೆಹಲಿ, ಗುಜರಾತ್, ಹಿಮಾಚಲ ಪ್ರದೇಶ್, ಜಾರ್ಖಂಡ್ ಮತ್ತು ಅಸ್ಸಾಂನಲ್ಲಿಯೂ ಕೂಡ ಬಿಜೆಪಿ ನಷ್ಟ ಅನುಭವಿಸುತ್ತೆ ಅನ್ನೋದನ್ನು ಕಾಂಗ್ರೆಸ್ ಗ್ರಹಿಸಿದೆ. ಕುತೂಹಲಕಾರಿಯಾಗಿ ತೆಲಂಗಾಣದಲ್ಲಿ ಬಿಜೆಪಿ ತನ್ನ ಸಂಖ್ಯೆಯನ್ನು 2 ಸ್ಥಾನಗಳಿಗೆ ಏರಿಸಿಕೊಳ್ಬೋದು, ಒಡಿಶಾದಲ್ಲಿ 1 ಸ್ಥಾನವನ್ನು ಗಳಿಸ್ಬೋದು. ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಪ್ರಭಾವದ ಬಗ್ಗೆ ಕಾಂಗ್ರೆಸ್ಗೆ ಯಾವುದೇ ಜಿಜ್ಞಾಸೆನೂ ಇಲ್ಲ. ಬಂಗಾಳದಲ್ಲಿ ಬಿಜೆಪಿಗೆ ಲಾಭ ಆಗಲಿದೆ ಅಂತ ನಾವು ನಂಬೋದಿಲ್ಲ. ಅವರು 2019 18 ಸ್ಥಾನಗಳನ್ನು ಗೆದ್ದಿದ್ದಾರೆ. ಈ ಬಾರಿ ಅವರು 14-15 ಇಳಿಬಹುದು. ಒಡಿಶಾದಲ್ಲಿ ಬಿಜೆಪಿ 2019 ಪಡೆದಿದ್ದಕ್ಕಿಂತ 1 ಅಥವಾ 2 ಸ್ಥಾನಗಳನ್ನು ಹೆಚ್ಚು ಪಡೆಯಬಹುದು. ಆದರೂ BJD ಮತ್ತು BJP ನಡುವೆ ಬಿರುಕು ಹೆಚ್ಚಾಗಿದೆ. ಎರಡೂ ಪಕ್ಷಗಳ ಕಾರ್ಯಕರ್ತರು ಮತ್ತು ನಾಯಕರ ನಡುವಿನ ತಿಕ್ಕಾಟ ಇದೆ. ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಸ್ಥಾನಗಳ ಮೂಲಕ ಮೋದಿಗೆ ತೋರಿಸೋದಕ್ಕೆ ಪಟ್ಟು ಹಿಡಿದಿದ್ದಾರೆ. ಇದು ಬಿಜೆಪಿಗೆ ಸವಾಲಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ನೀವು ಬರ್ತಾರೆ, ಯೇ 100% ಮೈ ಆಪ್ಕೋ ಆಪ್ ಚಾಹತೆ ಹೋ ತೋ ಮೈ ಯಹಾಂ ಪೆ ಲಿಖ್ ಕೆ ಆಪ್ಕೋ ಸಬ್ಕೋ ದೇ ದೂಂಗಾ, ಸೈನ್ ಕರ್ಕೆ ದೇ ದೂಂಗಾ. ಒಟ್ಟಾರೆ ದೇಶಾದ್ಯಂತ ಬಿಜೆಪಿಗೆ 5 ಅಥವಾ 6 ಸ್ಥಾನಗಳ ಲಾಭ ಆಗ್ಬೋದು, ಆದರೆ ನಷ್ಟ 60-70 ಅಥವಾ ಅದಕ್ಕಿಂತ ಹೆಚ್ಚಿನದು ಅಂತ ಕಾಂಗ್ರೆಸ್ ನಂಬಿದೆ. ಅದಕ್ಕಾಗಿನೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರು ಮೋದಿಗೆ ಬಹುಮತ ಬರೋದಿಲ್ಲ ಅಂತ ಒತ್ತಿ ಹೇಳಿದ್ದಾರೆ. ಚುನಾವಣಾ ಅಂತ್ಯದ ಜೊತೆಗೆ ಮೋದಿ ಪರ್ವಾನು ಮುಗಿಯುತ್ತೆ. ಕೊನೆಯ ಸುತ್ತಿನ ಮತದಾನ ಮುಗಿದ ನಂತರ ಬಿಜೆಪಿಯ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ ಅಂತ ಕಾಂಗ್ರೆಸ್ಸಿಗರು ಉತ್ಸಾಹ ತೋರ್ತಾ ಇದ್ದಾರೆ. ಬಿಜೆಪಿಯ ಭದ್ರಕೋಟೆಗಳೇ ಆಗಿದ್ದ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ಮತದಾರರು ಬಿಜೆಪಿ ವಿರುದ್ಧ ಸಿಟ್ಟಾಗಿದ್ದಾರೆ. ಮತದಾರರು ತಮ್ಮ ಬೆಂಬಲವನ್ನು ಬದಲು ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಚುನಾವಣೆಯಲ್ಲಿ ಹೋರಾಡ್ತಾ ಇದ್ದಾರೆ ಎಂಬುದನ್ನು ಈಗಾಗಲೇ ನಡೆದಿರೋ ಮತದಾನಗಳು ಸೂಚಿಸಿದವೆ. ಮಹಾರಾಷ್ಟ್ರದಲ್ಲಿ ಸಂಘಟನೆಗಳು, NGOಗಳು ಮತ್ತು ವಿದ್ಯಾರ್ಥಿಗಳು ಮೋದಿಯವರ ರಾಜಕೀಯ ಮತ್ತು ಭರವಸೆಗಳ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಕೆಲವೆಡೆ ಮೋದಿ ವಿರೋಧಿ ಅಲೆ ಬಹಿರಂಗವಾಗಿ ಕಾಣಿಸ್ತಾ ಇದೆ. ಜೊತೆಗೆ ಶಿವಸೇನೆ ಮತ್ತು NCPಯನ್ನು ಬಿಜೆಪಿ ಒಡೆದು ಇಬ್ಭಾಗ ಮಾಡಿದೆ. ಬಿಜೆಪಿ ನಡೆಯಿಂದ ಉದ್ಧವ್ ಠಾಕ್ರೆ ಅವರ ಬಗ್ಗೆ ಮಹಾರಾಷ್ಟ್ರದಲ್ಲಿ ಸಹಾನುಭೂತಿ ಹೆಚ್ಚಾಗಿದೆ. ಇಬ್ಬರು ಗುಜರಾತಿ ನಾಯಕರಾದ ಮೋದಿ ಮತ್ತು ಅಮಿತ್ ಶಾ ಅವರ ಮಹಾರಾಷ್ಟ್ರ ವಿರೋಧಿ ನಿಲುವು ಜನರನ್ನ ಕೆರಳಿಸಿದೆ. ಕಾಂಗ್ರೆಸ್ ಶರದ್ ಪವಾರ್ ಮತ್ತು ಶಿವಸೇನೆಯ ಮಹಾವಿಕಾಸ್ ಅಘಾಡಿ ಬಲನು ಬಿಜೆಪಿಗೆ ಬೃಹತ್ ಸವಾಲನ್ನು ಒಡ್ಡಿದೆ. ಕೇಸರಿ ಪಡೆ ಇದೀಗ ಆತಂಕದಲ್ಲಿದೆ. ಮಹಾರಾಷ್ಟ್ರದ 48 ಸ್ಥಾನಗಳಲ್ಲಿ 2019 42 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿ ಭಾರೀ ನಷ್ಟ ಅನುಭವಿಸಲಿದೆ. ಪ್ರಸ್ತುತ ಮಹಾವಿಕಾಸ್ ಅಘಾಡಿ ಸುಮಾರು 30 ಸ್ಥಾನಗಳಿಗೂ ಹೆಚ್ಚು ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಕೈ ಪಡೆಯಲಿದೆ.
ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸಾಧಾರಣ ನಿರೀಕ್ಷೆಯೊಂದಿಗೆ ಚುನಾವಣಾ ಕಣಕ್ಕಿಳಿತು. ಅಲ್ಲಿನ 80 ಸ್ಥಾನಗಳಲ್ಲಿ 70 ಗೆಲ್ತೇವೆ ಎನ್ನುವ ಬಿಜೆಪಿಯನ್ನ ತಡೆಯೋದು ಕಾಂಗ್ರೆಸ್ನ ಉದ್ದೇಶ ಆಗಿತ್ತು. ಇದೀಗ ಇಂಡಿಯಾ ಬನ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಗುರಿ ಹಾಕೊಂಡಿದೆ. ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಅಗ್ನಿವೀರ್ ಸಮಸ್ಯೆ ಉತ್ತರ ಪ್ರದೇಶದ ಪ್ರಮುಖ ಚುನಾವಣಾ ವಿಷಯಗಳಾಗಿ ಹೊರಹೊಮ್ಮಿದಾವೆ. ರಾಮ ಮಂದಿರ ಬಿಜೆಪಿಯ ಕೈ ಹಿಡಿದಿಲ್ಲ. ಮಾಯಾವತಿ ಅವರ ನಿಷ್ಕ್ರಿಯತೆಯಿಂದ ಅವರು ಬಿಜೆಪಿ ವಿರುದ್ಧ ಹೋರಾಡ್ತಿಲ್ಲ ಎಂಬುದು ದಲಿತರು ಮತ್ತು ಹಿಂದುಳಿದವರಿಗೆ ಮನವರಿಕೆ ಆಗಿದೆ. ಈ ಸಮುದಾಯಗಳು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಎಡೆಗೆ ಒಲವು ತೋರ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 30-40 ಸ್ಥಾನಗಳನ್ನು ಇಂಡಿಯಾ ಮೈತ್ರಿ ಗೆಲ್ಲಬಹುದು ಅನ್ನೋ ವಿಶ್ವಾಸ ಕಾಂಗ್ರೆಸ್ನಲ್ಲಿದೆ. ಅಗ್ನಿವೀರ್ ವೈಫಲ್ಯ ರಾಜಸ್ಥಾನದಲ್ಲೂ ಬಿಜೆಪಿ ವಿರುದ್ಧ ಯುವಜನರ ಕೋಪಕ್ಕೆ ಕಾರಣ ಆಗಿದೆ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ 6-10 ಸ್ಥಾನಗಳನ್ನು ಗೆಲ್ಲೋ ವಿಶ್ವಾಸ ಹೊಂದಿದೆ. ಕಾಂಗ್ರೆಸ್ನ ಆಪ್ತ ಮೂಲಗಳ ಪ್ರಕಾರ ಕಾಂಗ್ರೆಸ್ ಸ್ವತಃ 115 ಸ್ಥಾನಗಳನ್ನು ಗೆಲ್ಲಬಹುದು. ಈ ಸಂಖ್ಯೆ ಇಂಡಿಯಾ ಮೈತ್ರಿಕೂಟ ಒಟ್ಟು 250 ಸ್ಥಾನಗಳನ್ನು ತಲುಪೋದಕ್ಕೆ ನೆರವಾಗುತ್ತೆ. ಈ ಸಂಖ್ಯೆ ಸರ್ಕಾರ ರಚನೆಗೆ ಸಾಧ್ಯ ಆಗೋದಿಲ್ಲ. ಆದರೂ ತಟಸ್ಥ ಪಕ್ಷಗಳು ಮತ್ತು ಇತ್ತೀಚೆಗೆ ಬಿಜೆಪಿ ವಿರುದ್ಧ ಸಿಡಿದಿರೋ ಪ್ರಾದೇಶಿಕ ಶಕ್ತಿಗಳು ಇಂಡಿಯಾ ಕೂಟಕ್ಕೆ ಹೆಚ್ಚುವರಿ ಬೆಂಬಲ ನೀಡೋ ಭರವಸೆಯನ್ನು ಕಾಂಗ್ರೆಸ್ ಹೊಂದಿದೆ. ಬಿಜೆಪಿ 200 ಸ್ಥಾನಗಳಿಗಿಂತ ಕನಿಷ್ಠ ಸ್ಥಾನಗಳಿಗೆ ಸೀಮಿತ ಆಗಬೇಕು. ಅವರು ಸುಮಾರು 230 ಸ್ಥಾನಗಳನ್ನು ಗೆದ್ದರೆ ಸರ್ಕಾರ ರಚಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಸದ್ಯಕ್ಕೆ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಈಗಿರುವ ಲೆಕ್ಕಾಚಾರಕ್ಕಿಂತ ಬಿಜೆಪಿ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ. ಅವರು ಇನ್ನೂ ಹೆಚ್ಚು ಸ್ಥಾನಗಳನ್ನು ಕಳೆದುಕೊಳ್ಳಬಹುದು. ಈ ಎಲ್ಲ ಲೆಕ್ಕಾಚಾರಗಳಿಂದ ಕಾಂಗ್ರೆಸ್ಸಿಗರು ಮೋದಿ ಅವರನ್ನು ಹೊರಹೋಗೋ ಪ್ರಧಾನಿ ಅಂತ ಈಗಾಗಲೇ ಬಣ್ಣಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಈ ಲೆಕ್ಕಾಚಾರಗಳು ಕಾಂಗ್ರೆಸ್ ನಿರೀಕ್ಷೆ ಮಾಡೋದಕ್ಕಿಂತ ಏರುಪೇರಾದರೂ ಆಶ್ಚರ್ಯ ಇಲ್ಲ. ಆದರೆ 400 ಅನ್ನೋ ಘೋಷಣೆ ಕೂಗ್ತಾ 400 ಸ್ಥಾನ ಗೆಲ್ತೇವೆ ಅಂತ ಹೇಳ್ತಾ ಇದ್ದ ಬಿಜೆಪಿ ಈಗ 400 ಸಂಖ್ಯೆಯಲ್ಲಿ ಮೌನ ಆಗಿದೆ. ಅದು ದ್ವೇಷ ಭಾಷಣಕ್ಕೆ ಸೀಮಿತ ಆಗಿದೆ. ಮೋದಿಯವರ ದ್ವೇಷದ ಮಾತುಗಳು ಹತಾಶೆಯನ್ನ ಸೂಚಿಸುತ್ತವೆ. ಬಿಜೆಪಿಯ ಹತಾಶೆ ವಿಪಕ್ಷಗಳ ಆತ್ಮಸ್ಥೈರ್ಯವನ್ನ ಗಟ್ಟಿಗೊಳಿಸ್ತವೆ. ಜೂನ್ 4 ಫಲಿತಾಂಶದಲ್ಲಿ ಬಿಜೆಪಿ ಸೋಲ್ಬಹುದು. ಬಿಜೆಪಿ ಸೋತರೂ ಮುಂದೇನಾಗಲಿದೆ ಎಂಬ ಬಗ್ಗೆ ಹಲವಾರು ರಾಜಕೀಯ ಮತ್ತು ಸಾಮಾಜಿಕ ಚಿಂತಕರಲ್ಲಿ ಆತಂಕ ಇದೆ. ಅಂತಿಮವಾಗಿ ದೇಶದ ರಾಜಕೀಯ ಪರಿಸ್ಥಿತಿ ಏನಾಗಲಿದೆ ಎಂಬುದನ್ನು ಶೀಘ್ರವೇ ಉತ್ತರ ಸಿಗಲಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.